ಸೋನಲ್ಲೇ ಮದುವೆ ನಡೀತಾ ಇದೆ ನಮ್ಮ ಜೊತೆಗೆ ಈಗ ಇಬ್ರಿಗೆ ಗೆಸ್ಟ್ ಇರೋದು ಫಸ್ಟ್ ಮಾತನಾಡಿಸಿದ್ರೆ ನಾನು ಅವರ ಸಹೋದರರನ್ನ ಫುಲ್ ಬಿಝಿಯಾಗಿ ಬಿಟ್ಟಿದ್ದಾರೆ ಮಾತನಾಡೋದಕ್ಕೆ ಗೆಸ್ಟ್ ಗೆಸ್ಟೆಲ್ಲ ಬರ್ತಾ ಇದ್ದೀರಲ್ಲ ತಮ್ಮನೇ ಮದುವೆ ಖುಷಿ ಹೇಗಿದೆ ತುಂಬ ಸಂತೋಷ ಇದೆ ಆಕ್ಚುಲಿ ನನ್ಗಿಂತ ನಮ್ಮ ಅಣ್ಣನ ಮಾತಾಡ್ಸ್ಬೇಕು ಫಸ್ಟ್ ಯಾಕಂದ್ರೆ ಅಣ್ಣನಿಂದ ಶುರು ಮಾಡಿದ್ರೆ ತಮ್ಮನ ಬರ್ತದೆ ಗೆಸ್ಟಲ್ಲ ನಮ್ಮ ಪ್ಲೀಸ್ ಮೈ ಬ್ರದರ್ ಇದ್ರಲ್ಲೇ ಗೊತ್ತಾಗುತ್ತೆ ಎಲ್ಲ ನೀವೇ ನಿಂತು ಮಾರಿಸ್ತಾ ಇದ್ದೀರ ಅದು ಹಂಗೇನಿಲ್ಲ ಅದೇ ಇಬ್ಬರೂ ನಿಂತು ಮಾಡಿಸಿದೀವಿ ದಣ ನಾನು ನಂದ ಎಲ್ಲರೂ ನಾವು ತರುಣಿಗೆ ನಂದಾಗಿ ನಾವು ದೊಡ್ಡಣ್ಣ ಇದ್ದಂಗೆ ದೊಡ್ಡಣ್ಣ ಇದ್ದಂಗೆಲ್ಲ ದೊಡ್ಡಣ್ಣನೇ ಇವತ್ತು ಇವರೆಲ್ಲ ನಮ್ಮ ತಮ್ಮದವರು ಭಾಳ ಖುಷಿ ಆಗ್ತದೆ ತಮ್ಮನ್ನು ಮದುವೆ ಮಾಡೋ ಸಂದರ್ಭದಲ್ಲಿ ಅವೆಲ್ಲ ವಾತಾವರಣ ಖುಷಿ ಪಡೋದು ಮತ್ತು ಅಮ್ಮ ಖುಷಿ ಪಡೋದು ನೋಡಿ ಭಾಳ ಖುಷಿ ಆಗ್ತದೆ ಯಾಕಂದರೆ ಒಂದು ಐದಾರು ವರ್ಷ ಮೊದಲೇ ಲಗ್ನ ಮಾಡಬೇಕಾಗಿತ್ತು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟಿವಿ ಅಮ್ಮಗ್ ಒಂದು ಕೊರಗಿತ್ತು ಜಲ್ದಿ ಮಾಡ್ಬೇಕಂತೇಳಿ ಇವತ್ತು ಒಳ್ಳೆಯ ಹುಡುಗಿ ಸಿಕ್ಕ ಯಾಕಂದ್ರೆ ಋಣಾನು ಬಂದಂತ ಮ್ಯಾಲೆ ಬರೆದು ಬಂದಿರ್ತಾರೆ ದೇವರು ಬರೆದಿರ್ತಾನೆ ಒಳ್ಳೆ ಟೈಮು ಒಳ್ಳೆ ಹುಡುಗಿ ಕೂಡಿ ಬಂದಕ್ಕೆ ಒಳ್ಳೇದಾಗ್ತಿದೆ ಈಗ ನಮಗೆಲ್ಲ ಗೊತ್ತಿರೋದು ಗುರು ಶಿಷ್ಯರು ಟೈಮಲ್ಲಿ ನಿಮ್ಮ ಮಗ ಆಕ್ಟ್ ಮಾಡ್ಬೇಕಾದ್ರೆ ಜೊತೆಗೆ ಹೆಚ್ಚಿಗೆ ನಂಟಾಯ್ತು ಅಂತ ಅದಕ್ಕಿಂತ ಹಿಂದೆನೆ ಮೋಸ್ಟ್ಲಿ ಎಲ್ಲ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನೀವು ರಾಜಕೀಯ ನೋಡಿ ರಾಜಣ್ಣ ಅನ್ನೋದು ನಮ್ಮ ಮನೆಗೆ ನಮ್ಮ ತಂದೆಯವ್ರ ಕಾಲದಿಂದನೂ ಪರಿಚಯ ಇವರು ರಾಜಕೀಯ ಅಂತ ಆಗ್ಲಿ ಅಥವಾ ಉತ್ತರ ಕರ್ನಾಟಕದಂತ ಅಂತದಾಗಲಿ ಅಂತಲ್ಲ ನಮ್ಮಮ್ಮ ರಾಜಣ್ಣನ ಮಗನೇ ಅಂತಾರೆ ನಾವು ಆಗಲಿ ಆಗಲಿ ಅಕಸ್ಮಾತ್ ನಾವು ತಪ್ಪು ಮಾಡಿದ್ದೀವಿ ಅಂತಂದರೆ ಜಗತ್ತಲ್ಲಿ ಯಾರಿಗೂ ಇದ್ರಲ್ಲ ಆದರೆ ನಮ್ಮ ಅಣ್ಣ ಎಲ್ಲಿ ಒಂದು ಏಟ್ ಹೊಡಿತಾನೆ ಅನ್ನೋ ಭಯ ಇರುತ್ತೆ ಸೊ ವಯಸ್ಸಿಂದ ನೋಡ್ತಾ ಇದ್ದಾರೆ ಹೌದು ಹೌದು ಇದರೊಳಗೆ ರಾಜಕೀಯ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲ ಇಟ್ ಈಸ್ ಪ್ಯೂರ್ಲಿ ಪ್ಯೂರ್ಲಿ ಲವ್ ಇವಾಗ ಹಿಂಗೆ ಅಂತಂದರೆ ಸರಿ ರಾತ್ರಿ ಇವತ್ತಲ್ಲಿ ಒಂದು ಫೋನ್ ಮಾಡಿ ಅಣ್ಣ ಹಿಂಗೆ ಆಗಿದೆ ಅಂತಂದರೆ ಎಲ್ಲಿದೆ ತಮ್ಮ ಅನ್ನ ತ ಕೇಳೋವಂಥ ಕ್ಯಾರೆಕ್ಟರ್ ಸೊ ಹಾಗಾಗಿ ಇವತ್ತು ಇಷ್ಟು ವಿಜೃಂಭಣೆಯನ್ನು ಮದುವೆ ನಮ್ಗೆ ನಾವು ಮಾಡೋಕ್ಕಾಗ್ತದೋ ಇಲ್ವೋ ಇಲ್ಲ ನಮ್ಗಿಂತ ಹೆಚ್ಚಿನ ಕಂಡಿದ್ದು ನಮ್ಮ ಡಿ ಎಕ್ಸ್ ಮ್ಯಾಕ್ಸ್ ದಯಾನಂದ ಅಣ್ಣ ಆಗಿರ್ಬೋದು ರಾಜಣ್ಣ ಅಣ್ಣ ಆಗಿರ್ಬೋದು ನಮ್ಮಮ್ಮನೂ ಕನ್ಸು ಮನ್ಸಲ್ಲಿ ಈ ಥರ ಅಂದ್ಕೊಂಡಿರ್ಲಿಲ್ಲ ತರುಣನು ಅಂದ್ಕೊಂಡಿರಲಿಲ್ಲ ಇದು ಅಂದ್ರೆ ಅವ್ರ ಮಕ್ಕಳು ಮದುವೆಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅಂದರೆ ಸುಳ್ಳಾಗ ಹೇಳಿ ಸರ್ ನೀವು ಖುಷಿ ತರುಣ ಅವರ ತಮ್ಮನೇ ಮದುವೆ ಅಂತಾನೆ ತಗೊಳ್ಳಿ ತಮ್ಮನೆ ಮದುವೆ ಖುಷಿ ಬಹಳಷ್ಟು ಜನಕ್ಕೆ ಏನಿದೆ ಅಂತಂದ್ರೆ ಈಗೇನೋ ಪರಿಚಯ ಆಗಿರೋದು ನಂದ ಸರ್ ನಾವು ಚಿನ್ನನೆ ಅಂತ ಕರೆಯೋದು ಅತನು ಅವ್ನಿಗೆ ಚಿನ್ನೇ ಕರೆಯೋದು ನಾವು ಚಿನ್ನನೆ ಕರೆಯೋದು ಯಾಕಂದ್ರೆ ಇದು ನಾವು ನನ್ನ ಮಗನಿ ತಾವು ನೋಡಿದ್ರಲ್ಲ ನಾನು ಅಷ್ಟಿದ್ದೆ ಅಮ್ಮಗೆ ಭೇಟಿ ಆದಾಗ ನಾವು ಚಿಕ್ಕ ಮಕ್ಕಳಿದ್ದೀವಿ ಯಾಕೆಂದರೆ ನಮ್ಮ ಕೊಡೆಕಲ್ಗೆ ಅವಾಗ ಒಂದು ಅಮ್ಮ ಒಂದು ನಾಟಕ ಕಂಪ್ನಿ ತಂದು ಬಂದಾಗ ಅವಾಗ ಪರಿಚಯ ಆಗಿದ್ದು ನಮ್ಮ ಈಗ ನಾನು ಅಣ್ಣಗೊಬ್ಬರಿಗೆ ಭೇಟಿ ಮಾಡ್ತೆ ಕವಿಗಳು ಅಂತೀವಿ ಬಸವಾಜ್ ಅಣ್ಣ ಅಂತ ಅಂತೀವಿ ನಮ್ಮ ಮನೆಯ ಪಕ್ಕದವರು ಅವ್ರು ಯಾವಾಗಲೂ ಇವರು ಇದ್ರಾಗ ಕಂಪ್ನಿಯಲ್ಲೇ ಕೆಲಸ ಮಾಡೋದು ಅದರಿಂದ ನಮ್ಮ ಒಡನಾಟ ಚಿಕ್ಕವ್ರು ಇರೋಗಿಂದ ಅದು ಇವರು ಡೈರೆಕ್ಟ್ರ್ ಆಕ್ಕಿಂತ ಮುಂಚೆಯಿಂದ ನನಗೆ ಒಂದು ಸರಿ ನನಗೆ ಅಣ್ಣ ಅಂದ ನಾನು ಯಾವಾಗಲೂ ತಮ್ಮಗೆ ಲೇ ಹಚ್ಚಿ ನಾನು ಮಾತಾಡೋದು ಲೇ ತಮ್ಮ ಎಲ್ಲಿದೆ ಇಲ್ಲೇ ಅಂತಂದು ನಮ್ಮ ನಮ್ಮ ಭಾಷೆ ಆ ಥರ ಉತ್ತರ ಕಂಡು ನಮ್ಮದು ಆ ಸೊಗಡು ಪ್ರೀತಿ ತ ಸುದೀಪ್ ಅಣ್ಣ ನನಗಂದ ರಾಜು ಅವನು ನನಗೆ ತಮ್ಮ ಅಂತಾನೆ ತಮ್ಮ ಅಂದ ಅಣ್ಣಾಜಿ ಹೇಳಂದ ನಮ್ಮ ಡೈರೆಕ್ಟ್ರಪ್ಪ ಅವ್ನಿಗೆ ನೀನು ಲೇ ಅನು ಬೇಡ ಅಂತಂದ ಯಾಕೆ ಅವರು ಡೈರೆಕ್ಟ್ರಿಗೆ ರೆಸ್ಪೆಕ್ಟ್ ಕೊಡೋದು ಅವರು ಅಣ್ಣ ನಾನಂದೆ ಇವನು ಬಂದ ಒಂದು ಸರಿ ಅಲ್ಲ ನಾನು ಇವನಿಗೆ ಸರ್ ಹೇಗಿದ್ರಿ ಅಂತಂದೆ ಅಣ್ಣ ಸಿಟ್ಟಿತ್ತ ಚಪ್ಪಲಿ ಹೊಡೆದ್ಬಿಡಿ ನಮ್ಗೆ ನೀ ಏನ ನಮ್ಗೆ ಹಿಂಗೆ ಮಂತಿ ನನಗೆ ನೀ ಲೇ ಅಂದ್ರೇ ಖುಷಿ ಅಂತ ಇವನು ಮತ್ತು ಸುದೀಪ್ ಅಣ್ಣಗೆ ಹೇಳೋದಾಯ್ತಾ ಸರ್ ನನಗೆ ರಾಜಣ್ಣ ಹಂಗೆ ಕರೆದು ಲೇರ ತಮ್ಮ ಅಂತ ಕರೆದ್ರೆ ನಮಗೆ ಖುಷಿ ಸರ್ ನಮ್ಮ ಇಬ್ಬರು ಬಂಡ ಆ ಬಾಂಡಿಂಗ್ ಹಾಂ ಆ ಥರ ಅಂತ ಹೇಳಿದಾಗೆ ನಮ್ಗೆ ಹಂಗೆ ಭಾಳ ನೋಡಿ ಒಂದು ಮಾತು ಹೇಳಬೇಕು ಅಂತಂದ್ರೆ ನಾನು ನಾಟಕದ ಕಂಪ್ನಿಯಲ್ಲಿ ಒಂದು ಏಳು ಎಂಟು ವರ್ಷ ಕೆಲಸ ಮಾಡಬೇಕಾದ್ರೆ ನಮ್ಮ ಮನೆಗೆ ಪೂರಕವಾಗಿ ನಿಂತವರು ರಾಜಣ್ಣ ಅದಲ್ಲದೆ ನಾನು ಸುದೀಪ್ ಸರ್ ಹತ್ರ ಕೆಲಸಕ್ಕೆ ಹೋದಾಗ ಸುದೀಪ್ ಸರ್ ಅವರು ನಮಗಂತೂ ತನ್ನ ಹಾಕಿದ್ದಾರೆ ನಾವು ಅವ್ರನ್ನ ಯಾವತ್ತು ನೆನೆಸ್ತೀವಿ ನೀನು ಇದರಲ್ಲಿ ಗ್ಯಾರಂಟಿ ಮಾಡ್ತೀಯಾ ನೀನು ಗೆಲ್ತಿಯಾ ಅಂದರೆ ಹೇಳು ಇಲ್ಲ ಅಂತಂದರೆ ಮುಂಬೈಯಲ್ಲಿ ಇವ್ರದೊಂದು ದೊಡ್ಡ ರೆಸ್ಟೋರೆಂಟ್ ಇತ್ತು ನಿನ್ನ ಅಲ್ಲಿಗೆ ಹೋಗು ಟೋಟಲ್ ಇನ್ಚಾರ್ಜ್ ನಿಂದು ಅಂತ ಹೇಳಿದರು ಅಷ್ಟು ನಮ್ಮನ್ನ ನೋಡ್ಕೊಂಡಂಥವ್ರು ಆ ಸಂದರ್ಭದಲ್ಲಿ ನಾನು ತಮ್ಮಗೆ ಹೇಳಿದೆ ಲೇ ಸಾಕು ಯಾಕೋ ಇಂಡಸ್ಟ್ರಿ ಇಂಡಸ್ಟ್ರಿದು ಸೂಟ್ ಆಗ್ತಿಲ್ಲ ನೀನು ಹೋಗಿ ಮ್ಯಾನೇಜರ್ ಆಗ್ಯೋ ನಿಂದೇ ಹೋಲ್ ಶೋಲ್ ನನಗೇನು ಸಂಬಂಧ ಇಲ್ಲ ರೆಸ್ಟೋರೆಂಟ್ ನೋಡಿಕೆ ಅಂತ ಹೇಳಿದೆ ನನಗೆ ತಮ್ಮ ಒಂದು ಚಾಲೆಂಜ್ ಮಾಡಿದೆ ಅಣ್ಣ ನನಗೆ ಆರು ತಿಂಗಳು ಕೊಡೋಣ ನಾನು ನಿನಗೊಂದು ಒಳ್ಳೆ ಹಿಟ್ ಫಿಲಿಮ್ ಕೊಡಲಿಲ್ಲ ನಿಮ್ಮ ತಮ್ಮ ಒಳ್ಳೆ ಡೈರೆಕ್ಟ್ರ್ ಅನ್ಸಲಿಲ್ಲ ಅಂದ್ರೆ ನೀನು ಮನೆಗೆ ಕಸಬಳೆ ಅಂದ್ರೆ ಅಂತ ಹೇಳ್ದ ಅದೇ ಥರ ಐದು ತಿಂಗಳದಲ್ಲೇ ಒಂದು ಒಳ್ಳೆ ಸೂಪರ್ ಡೂಪರ್ ಹಿಟ್ ಫಿಲಿಮ್ ಕೊಟ್ಟ ಇವತ್ತು ನನಗೆ ಖುಷಿ ಆಗ್ತದೆ ನಾನು ಇಬ್ಬರೂ ತಮ್ಮದರು ಕರ್ನಾಟಕದಲ್ಲೇ ಟಾಪ್ ಮೋಸ್ಟ್ ಒಳ್ಳೆ ಡೈರೆಕ್ಟರ್ ಅಂತ ಹೆಸರು ಪಡೆದಾರೆ ನನಗೆ ಅದೇ ಖುಷಿ ಆಗ್ತದೆ ಇವತ್ತು ಯಾಕಂದರೆ ನಮ್ಮ ಭಾಳ ಜನಕ್ಕೆ ಏನು ಅನ್ನಿಸ್ತದೆ ಗುರು ಶಿಷ್ಯರಿಂದ ಇಲ್ಲ ಗುರು ಶಿಷ್ಯರು ಅಂತಲ್ಲ ಭಾಳ ವರ್ಷಗಳಿಂದ ಅವ್ರ ಸಂಬಂಧ ಹಂಗಿದೆ ಫಸ್ಟ್ ಎಮ್ ಎಲ್ ಎ ಆದಾಗ ನಾನು ನಾನು ಹೇಳ್ತಿರೋದು ಇಪ್ಪತ್ತು ವರ್ಷ ಹಿಂದಿನ ಮಾತು ಎರಡು ಸಾವಿರದ ನಾಲ್ಕರಾಗ ಅಮ್ಮ ಫಸ್ಟ್ ಮನೆ ಕರೆಸಿ ನನಗೆ ನಾನು ಹೇಳಿದೆ ಊಟಕ್ಕೆ ಫಸ್ಟ್ ಮನೆ ಬೆಂಗಳೂರಾಗೆ ಫಸ್ಟ್ ಕಾಲ್ ಇಟ್ಟಾಗ ಇವ್ರ ಮನೆಯಲ್ಲೇ ಬಂದು ಊಟ ಮಾಡಿದ್ದು ನನಗೆ ಅಷ್ಟೊಂದು ಹಳೆಯ ನಮ್ಮ ಸಂಬಂಧ ಇದೆ ಅಂದರೆ ಕೆಲವೊಂದು ಏನಾಗ್ತಂದ್ರೆ ಕೆಲವು ಜನ ಹೈಲೈಟ್ ಆದ್ಮೇಲೆ ಹಿಂಗೆ ಅಂತ ಹೇಳ್ತದೆ ನಮ್ಮ ಪ್ರೀತಿ ನಮ್ಮ ಸಂಬಂಧ ಇವರು ಸ್ಟಾರ್ ಆಗಕ್ಕಿಂತ ಮುಂಚೆ ನಾನು ಎಮ್ ಎಲ್ ಎ ಆಕ್ಕಿಂತ ಮುಂಚೆ ಇದ್ದಿರೋದು ಅಷ್ಟೊಂದು ಹಳೆಯ ಸಂಬಂಧ ನಮ್ಗೆ ಯಾವತ್ತು ನಮ್ಮ ಅಮ್ಮನ ನಮ್ಮ ಪಾರ್ಟಿಯಾಗಿದ್ದಾಗ ಎಲ್ಲರೂ ಬಂದಾಗ ನಾನು ಹೋಗಿ ಅವ್ರಿಗೆ ಕಾಲು ಮುಗಿದೆ ನನಗೆನೋ ಅಮ್ಮ ರಜಣ ನೀನು ಮಂತ್ರಿ ಇದೆ ನನ್ನ ಕಾಲು ಮುಗಿಬಾರ್ದು ನಾನು ಅಮ್ಮಗೆ ಹೇಳಿದೆ ಮಗ ಮಗನೇ ಮಗ ಎಷ್ಟು ದೊಡ್ಡವನೇ ಮುಖ್ಯಮಂತ್ರಿ ಆದರೂ ತಾಯಿಗೆ ದೊಡ್ಡ ಹೋಗಿ ಸಾಧ್ಯಮ್ಮ ಅಂತ ಹೇಳ್ತೆ ಅಷ್ಟು ನಮ್ಮದು ಹಳೀ ಸಂಬಂಧ ಇದೆ ಈಗ ಈಗೇನಾಗಿದೆ ಅಂದರೆ ಇಬ್ಬರು ತಮ್ಮದವ್ರ ಸ್ಟಾರ್ ಆದಗೋಸ್ಕರ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಅಂದರೆ ಪಬ್ಲಿಕ್ ಪಾಪುಲರ್ ಪಾಪ್ಯುಲರ್ ಆಗ್ತದೆ ಅಂತಂದ್ರೆ ನಮ್ಮ ಸಂಬಂಧ ಅಂತರೂ ಯಾವಾಗಲೂ ಹಳೇ ಅದೇ ಸಂಬಂಧ ಇರ್ತದೆ ಜಾಸ್ತಿ ಸಮಯ ತಗೊಳ್ಳಲ್ಲ ಸೊ ಅಮ್ಮ ಕೂಡ ಮಗ ಇನ್ನೊಂದು ಮದುವೆ ಮಗ ಮದುವೆ ಆಗಲಿಲ್ವಲ್ಲ ಅಂತ ವಿಜಯ ಮಾಡ್ಕೋತಾನೆ ಇದ್ರೆ ತರುಣ್ ಕೊನೆಗೂ ಮದುವೆ ಆಗ್ತಿದ್ದಾರೆ ಅಮ್ಮ ಖುಷಿನಾ ನಮ್ಮ ತಂದೆಯವ್ರಿಗೆ ಮೊದಲನೇದಾಗ ಖುಷಿಯಾಗಿರುತ್ತೆ ಆಯಿತಾ ಅದಾದ್ಮೇಲೆ ನಮ್ಮ ತಾಯಿಯವ್ರಿಗೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಣ್ಣವ್ರಿಗೆ ಡಿ ಎಕ್ಸ್ ಮ್ಯಾಕ್ ದಯಾನಂದ್ ಅವ್ರಿಗೆ ಆಮೇಲೆ ಇವತ್ತು ನಮ್ಮ ಇನ್ನೊಬ್ಬ ಅಣ್ಣ ನಮ್ಮ ಜೊತೆಲಿ ಇಲ್ಲ ಆದರೆ ಅವ್ರಿಗೆ ಇದ್ರಕ್ಕಿಂತ ಹೆಚ್ಚಿನ ಖುಷಿ ಇರ್ತದೆ ಯಾಕೆಂತಂದರೆ ತರುಣನ್ನ ಇವು ಈ ಸ್ಥಾನಮಾನಕ್ಕೆ ಕರ್ಕೊಂಡ್ಬರೋದಕ್ಕೆ ಅವ್ರದ್ದು ಸಿಂಹ ಪಾಲಿದೆ ಇವಾಗ ನಾವು ಹೇಗೆ ನಮ್ಮ ಸುದೀಪ್ ಸರ್ ಒಂದು ತುತ್ತಗಾಗಿ ನೆನ್ಸ್ಕೊಂತೀವೋ ಹಾಗೆ ತರುಣ ಯಾವಾಗಲೂ ಅವ್ರನ್ನ ನೆನೆಸ್ಕೊಂತಾನೆ ರಿಯಲಿ ಯು ಸೋ ಮಚ್ ಸರ್ ಸೊ ಇದು ಎಮ್ ಎಲ್ ಎ ರಾಜು ಮತ್ತು ನಂದಕಿಶೋರ್ ನಿರ್ದೇಶಕ ನಂದಕಿಶೋರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುಭಾಷ್ ಜೊತೆ ಭಾರತಿ ಪಬ್ಲಿಕ್ ಟಿವಿ